ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಉಪವಾಸ ಅಥವಾ ವ್ರತ ಮಾಡಿದಾಗ ಸಬ್ಬಕ್ಕಿ ಕಿಚಡಿ ಮಾಡ್ಕೊಳ್ಬೇಕಾದ್ರೆ ಅದು ಅಂಟಂಟಾಗತ್ತೆ ಅಥವಾ ಗಟ್ಟಿಯಾಗಿಬಿಡತ್ತೆ, ಈ ರೀತಿ ನಿಮಗೆ ತೊಂದರೆ ಆಗ್ತಾ ಇದೆ ಅಂತಂದರೆ, ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಇಲ್ಲಿ ನಾನು ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಅದನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಳ್ಳಿ. ಹಾಗೆ ಇದನ್ನು 3-4 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಕಂಪ್ಲೀಟಾಗಿ ಅದರೊಳಗಿರುವಂತಹ ಸ್ಟಾರ್ಚ್ ಎಲ್ಲ ರಿಮೂವ್ ಆಗಬೇಕು. ಅಂದರೆ ವೈಟ್ ವೈಟಾಗಿ ಕಾಣ್ತಾ ಇದೆಯಲ್ಲ, ಈ ರೀತಿ ಇದನ್ನೆಲ್ಲ ತೊಳೆದು ಕ್ಲೀನಾಗಿ ತೆಗೆದಿಟ್ಕೊಳ್ಬೇಕು. ಈ ರೀತಿ ಸ್ಟಾರ್ಚ್ನೆಲ್ಲ ತೆಗೆದಿಟ್ಕೊಂಡ್ರೆ ಮಾತ್ರ ನಿಮಗೆ ಸಾಬುದಾನಿ ಕಿಚಡಿ ಉದುರುದುರಾಗಿ ಬರುತ್ತೆ. ನಾನಿಲ್ಲಿ 3-4 ಸಲ ತೊಳೆದುಕೊಂಡಿದ್ದೀನಿ. ಆನಂತರ ಇದಕ್ಕೆ 2 ಕಪ್ ಸಾಬುದಾನಿಗೆ 1/2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವ ಕಪ್ನಿಂದ ಸಾಬುದಾನಿನ ಅಳತೆ ಮಾಡ್ಕೊಂಡಿರ್ತೀರಿ ಅದೇ ಕಪ್ನಿಂದ ನೀರನ್ನು ಹಾಕ್ಕೊಳ್ಬೇಕು. ಇವಾಗ ಮುಚ್ಚಳ ಮುಚ್ಚಿ ಇಡೀ ರಾತ್ರಿ ಅಥವಾ 1-2 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ನೀವು ನೋಡ್ತಾ ಇದ್ದೀರಾ, ಸಾಬುದಾನಿ ಕೂಡ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ. ಅದಕ್ಕೆ 2 ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೇಯಿಸಿ ಸಿಪ್ಪೆ ತೆಗೆದಂಥ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ ಆಗುವಷ್ಟು ಶೇಂಗಾ, 1/2 ಟೀಸ್ಪೂನ್ ಜೀರಿಗೆ, 1/4 ಟೀಸ್ಪೂನ್ ಆಗುವಷ್ಟು ಅರಶಿನದ ಪುಡಿ. ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡಿ. 1/2 ಟೀಸ್ಪೂನ್ ಸಾಸಿವೆ ಮತ್ತು 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ನೀವು ತುಪ್ಪದ ಬದಲಿಗೆ ಎಣ್ಣೆನೂ ಕೂಡ ತೊಗೊಳ್ಬೋದು. ಇವಾಗ ಸಬ್ಬಕ್ಕಿ ಉಪ್ಮಾನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಸ್ಟೋವ್ನ ಆನ್ ಮಾಡಿ 1 ಪ್ಯಾನ್ಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪದ ಬದಲಿಗೆ ಎಣ್ಣೆ ತೊಗೊಂಡಿದ್ರೆ ಎಣ್ಣೆನೂ ಹಾಕ್ಕೊಳ್ಬೋದು ಅಥವಾ ಬಟರ್ ಅಂದರೆ ಬೆಣ್ಣೆ ಅಂದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ತುಪ್ಪ ಸ್ವಲ್ಪ ಬಿಸಿಯಾಗಲಿ. ತುಪ್ಪ ಕಾದ ಮೇಲೆ ಅದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿಯೋವರೆಗೆ ರೋಸ್ಟ್ ಮಾಡ್ಕೊಳ್ಬೇಕು. ಮತ್ತು ಸಬ್ಬಕ್ಕಿಯನ್ನು ಯಾವ ರೀತಿ ತೊಳೆದುಕೊಳ್ಬೇಕಂದ್ರೆ, ಕೊನೆಯದಾಗಿ ಹಾಕಿರುವಂಥ ನೀರು ಕ್ಲೀನಾಗಿ ಬರಬೇಕು. ಅಂದರೆ ಫಸ್ಟ್ ಟೈಮ್ ಹಾಕಿರ್ತೀವಿ ನೋಡೋದು ವೈಟಿಶ್ ಆಗಿ ಬೆಳ್ಳಿಗೆ ಬಂದಿರುತ್ತೆ ಅಲ್ವಾ, ಸ್ಟಾರ್ಚ್ ಎಲ್ಲ ಜಾಸ್ತಿ ಇರೋದ್ರಿಂದ. ಕೊನೆಯದಾಗಿ ಹಾಕಿರುವಂಥ ನೀರು ಕ್ಲೀನಾಗಿ ಬಂದಿರಬೇಕು. ಆಗ ನಿಮಗೆ ಗೊತ್ತಾಗುತ್ತೆ ಇದರೊಳಗಿರುವಂಥ ಸ್ಟಾರ್ಚ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಅಂತ. ಆಗ ನೀವು ಆ ಸಬ್ಬಕ್ಕಿಯನ್ನು ನೆನೆಸಿಡೋಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇವಾಗ ನಾನು ಕರಿಬೇವು ಸೊಪ್ಪು ಮತ್ತು ಶೇಂಗಾವನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಶೇಂಗಾನ ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೋದು ಅಥವಾ ಆಲ್ರೆಡಿ ಬೇರೆ ಪ್ಯಾನ್ಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ, ಆನಂತರ ಈ ರೀತಿ ಒಗ್ಗರಣೆಗೆ ಸೇರಿಸ್ಕೋಬೋದು. ಅಥವಾ ಶೇಂಗಾ ಬದಲಿಗೆ ನೀವು ಮೊದಲೇ ಶೇಂಗಾವನ್ನು ರೋಸ್ಟ್ ಮಾಡಿ ಪುಡಿ ಮಾಡಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬಹುದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಪೌಡರ್ ಥರ ಮಾಡ್ಕೊಂಡು ಹಾಕ್ಕೊಂಡ್ರೂ ರುಚಿಯಾಗಿ ಬರುತ್ತೆ, ಹಾಗೆ ಇದೇ ಥರ ಹಾಕ್ಕೊಂಡ್ರೂ ರುಚಿಯಾಗಿ ಬರುತ್ತೆ. ಶೇಂಗಾ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿದ್ಮೇಲೆ ಅದಕ್ಕೆ ಹಸಿರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಅರಶಿನದ ಪುಡಿ ಮತ್ತು ಬೇಯಿಸಿದ 2 ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಶೇಂಗಾ ಮತ್ತು ಆಲೂಗಡ್ಡೆ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಇವಾಗ ನಾನಿಲ್ಲಿ ಮೊದಲೇ ತೊಳೆದು ನೆನೆಸಿಟ್ಕೊಂಡಿರುವಂತಹ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಕೂಡ ಒಂಚೂರು ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಉದುರುದುರಾಗಿ ಬಂದಿದೆ, ಹಾಗೆ ತುಂಬ ಸಾಫ್ಟಾಗೂ ಕೂಡ ಬಂದಿದೆ. ಇದನ್ನು ಇಮ್ಮಿಡಿಯೇಟಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸಬ್ಬಕ್ಕಿ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಉದುರುದುರಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪವಾಸಕ್ಕೆ ಉಪ್ಪನ್ನು ಬಳಸಲ್ಲ ಅಂತಂದರೆ, ಶಿಂದಿ ಲೋನ್ ಅಂತ ನಿಮಗೆ ಉಪವಾಸಕ್ಕೆ ಅಂತಲೇ ಉಪ್ಪು ಸಿಗತ್ತೆ, ಆ ಉಪ್ಪನ್ನು ಕೂಡ ನೀವು ಬಳಸ್ಬೋದು ಇದಕ್ಕೆ. ಇವಾಗ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 1 ನಿಮಿಷದವರೆಗೆ ಚೆನ್ನಾಗಿ ಕಲಸ್ಕೊಳ್ಳಿ, ನೆಂಟಿನಲ್ಲಿ ಇಟ್ಕೊಳ್ಳಿ. ಮೊದಲನೇ ಟಿಪ್ಪು
ಸಾಬೂದಾನಿಯಲ್ಲಿರುವಂಥ ಕಂಪ್ಲೀಟಾಗಿ ಸ್ಟಾರ್ಚ್ ರಿಮೂವ್ ಆಗುವವರೆಗೆ ತೊಳೆದುಕೊಳ್ಬೇಕು. ಎರಡನೇದಾಗಿ ನೀರನ್ನು ಜಾಸ್ತಿ ಯೂಸ್ ಮಾಡಿ ನೆನೆಸಿಟ್ಕೊಳ್ಬಾರ್ದು, ಹಾಗೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಅಂದರೆ ಸಬ್ಬಕ್ಕಿ ಸ್ವಲ್ಪ ಸಾಫ್ಟಾಗಿ ಬೇಯತ್ತೆ. ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಅದನ್ನು ಬೇಯಿಸ್ಕೊಳ್ಬೇಕು. ಇವಾಗ ಸ್ಟೋನ ಆಫ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಉಪವಾಸ ಅಥವಾ ವ್ರತ ಮಾಡಿದಾಗ ಅಥವಾ ನೀವು ಬ್ರೇಕ್ಫಾಸ್ಟ್ಗೆ ಅಂತಲೂ ಈ ಸಬ್ಬಕ್ಕಿ ಕಿಚಡಿನ ಅಥವಾ ಸಾಬೂದಾನಿ ಉಪಮಾನ ಸಿಂಪಲಾಗಿ ಮನೆಯಲ್ಲೇ ಮತ್ತು ಸುಲಭವಾಗಿ ಉದುರುದುರಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.